ತುಂಬ ಥ್ಯಾಂಕ್ಸ್ ಮೇಡಮ್, ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ಮೇಡಮ್. ಸರ್, ಗೀತಾ ಬಂದರು. ಅಪ್ಪ, ಅಂತೂ ನಮ್ಮ ಹೀರೋಯಿನ್ ಬಂದರು. ಬಾಗಿತ್ತ ಒಳಗೆ? ಹಂಗೆಮ್ಮ, ಒಳಗೆ ಬರೋಕ್ಕೆ ಯೋಚನೆ ಮಾಡ್ತಿದ್ದಾಳೆ. ನೀನು ಆರತಿ ಮಾಡಿ ಒಳಗೆ ಕರೆಸ್ಕೋಬೇಕು ಅಂತ ಏನಾದ್ರು ಡಿಮ್ಯಾಂಡ್ ಮಾಡ್ತಾಳೆ ಏನೋ ಅಲ್ವಾ? ಸದ್ಯ ಬಂದೆಲ್ಲ, ನೀ ನನ್ನ ಮಾನ ಮರ್ಯಾದೆ ನನ್ನ ಲವ್ ಎಲ್ಲ ಉಳಿಸ್ಬಿಟ್ಟೆ. ಹೋಗಿ ಕಾಸ್ಟ್ಯೂಮ್ ರೆಡಿ ಮಾಡೋ. ಸರಿ ಸರ್. ಈಗ ನಾನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋಕೆ ಮುಂಚೆ ನೀವಿಬ್ರು ಹ್ಯಾಂಡ್ ಶೇಕ್ ಮಾಡ್ಕೊಳ್ಳಿ. ಯಾಕೆ? ಶೂಟಿಂಗ್ ಮಾಡೋದು ತುಂಬ ಇದೆ. ನಿಮ್ಮಿಬ್ಬರ ಮಧ್ಯೆ ಆತ್ಮೀಯತೆ ಚೆನ್ನಾಗಿದ್ರೆ ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ, ಆಮೇಲೆ ಕೆಲವು ಸೀನ್ಗಳಲ್ಲಿ ಡೆಪ್ತ್ ಬರುತ್ತೆ. ಅದಕ್ಕೆ ಹ್ಯಾಂಡ್ ಶೇಕ್ ಮಾಡ್ಕೊಳ್ಳಿ. ನನಗಿದೆಲ್ಲ ಇಷ್ಟ ಆಗಲ್ಲ ಬ್ರೋ. ನನಗೂ ಅಷ್ಟೇ. ನಾನು ಹಗ್ ಮಾಡ್ಕೊಳ್ಳಿ ಅಂತ ಹೇಳಿದ್ನ, ಜಸ್ಟ್ ಹ್ಯಾಂಡ್ ಶೇಕ್ ಅಷ್ಟೇ. ಮಾಡಿ ಮಾಡಿ, ಕೈ ಕೊಡು ಕೊಡು ಕೊಡು. ಈ ಮಗ ಡೈರೆಕ್ಟರ್ ಸರಿ ಇಲ್ಲ ತಂಗಿಯಮ್ಮ. ಈಗ ಶೇಕ್ ಹ್ಯಾಂಡ್ ಮಾಡಿಸ್ದ, ಮುಂದಕ್ಕೆ ಅದು ಇನ್ನೇನೇನೇನು ಮಾಡಿಸ್ತಾನೋ ಭಗವಂತನಿಗೆ ಗೊತ್ತು. ಈಗ ಪಾಯಿಂಟಿಗೆ ಬರ್ತೀನಿ. ಕಾನ್ಸೆಪ್ಟ್ ಏನಂದ್ರೆ ಗೀತಾ ಕಾಫಿ, ಸಂಬಂಧಗಳನ್ನು ಬೆಸೆಯುವ ಕಾಫಿ. ನನಗೆ ಗೊತ್ತು ನಿಮ್ಮ ಡೌಟ್, ನನಗೆ ಗೊತ್ತು ಈ ಕಾಫಿ ಹೆಂಗೆ ಸಂಬಂಧಗಳನ್ನು ಬೆಸೆಯುತ್ತೆ ಅಂತ ಅಲ್ವಾ? ಬೆಸೆಯುತ್ತೆ. ಕಾರ್ ವಾಶ್ ಲಿಕ್ವಿಡ್ ಸಂಬಂಧಗಳನ್ನು ಗಟ್ಟಿ ಮಾಡುತ್ತೆ ಅಂದಮೇಲೆ ಕಾಫಿ ಸಂಬಂಧಗಳನ್ನು ಬೆಸೆಯೋದಿಲ್ವಾ? ಈಗ ಗಂಡ ಹೆಂಡತಿ ಮಧ್ಯೆ ಒಂದು ಇಂಟಿಮೇಟ್ ರೊಮ್ಯಾಂಟಿಕ್ ಸೀನ್. ಹೆಂಡತಿ ಕಾಫಿ ಮಾಡ್ತಿದ್ದಾಳೆ, ಇದು ರೆಗ್ಯುಲರ್ ಸೀನ್. ಆದರೆ ನಮ್ಮ ಸ್ಕ್ರಿಪ್ಟಲ್ಲಿ ಗಂಡ ಕಾಫಿ ಮಾಡ್ತಾ ಇದ್ದಾನೆ, ಮಾಡಿ ಹೆಂಡತಿ ತಮ್ಮಂದು ಕೊಡ್ತಾನೆ. ಹೆಂಡತಿ ಕುಡಿದು ಸಕ್ಕರೆ ಕಮ್ಮಿ ಆಗಿದೆ ಅಂತಾನೆ. ಆಗ ಗಂಡ ವಾಪಸ್ ಇಸ್ಕೊಂಡು ಕುಡಿದು ಆಹಾ ಎಷ್ಟು ಸ್ವೀಟ್ ಆಗಿದೆ ಅಂತಾನೆ. ಹೆಂಡತಿ ಸಕ್ಕರೆ ಇಲ್ವಲ್ಲ ಅಂತಾಳೆ. ಗಂಡ ನಿನ್ನ ತುಟಿ ಸೋಕ್ತಲ್ಲ ಅದಕ್ಕೆ ತುಂಬ ರುಚಿಯಾಗಿದೆ ಅಂತಾನೆ. ಅಲ್ಲಿ ಒಂದು ರೊಮ್ಯಾಂಟಿಕ್ ಹಗ್ಗು. ಆಮೇಲೆ ಹೆಂಡತಿ ಡೈಲಿ ನನಗೆ ಇದೇ ಥರ ಕಾಫಿ ಮಾಡಿಕೊಡು ಅಂತಾಳೆ. ಗಂಡ ನಾ ಡೈಲಿ ಸಕ್ಕರೆ ಹಾಕದೇನೆ ಮಾಡ್ಕೊಡ್ತೀನಿ, ನಿನಗೊಂದು ಸಿಪ್ ಮಾಡಿಕೊಡು ಅಂತಾನೆ. ಹೇಗಿದೆ ಕಾನ್ಸೆಪ್ಟ್? ಕೆಟ್ಟದಾಗಿದೆ, ಒಂಚೂರು ಚೆನ್ನಾಗಿಲ್ಲ, ಬಕ್ವಾಸ್. ಸೂಪರ್ ಸರ್, ಸೂಪರ್. ಏನ್ರಿ ನಾನು ಕ್ಯಾಕರ್ ಸುಗಿತಿದ್ರೆ ನೀವು ಸೂಪರ್ ಅಂತಿದ್ರಲ್ರಿ ಸರ್. ನೀವು ನಿನ್ನೆಯಿಂದ ಚೆನ್ನಾಗಿರೋ ಸೀನ್ಗೆಲ್ಲ ಉಗಿತಾನೆ ಇದೀರ, ನೀವು ಉಗಿದ್ರ ಸೀನ್ಗಳೆಲ್ಲ ಚೆನ್ನಾಗಿ ಬಂದವೆ, ಈ ಸೀನ್ಗೂ ಉಗಿದಿದ್ರ ಇದು ಸೂಪರ್ ಆಗಿ ಬರುತ್ತೆ, ಏನಂತೀರ? ವಿಜಿ ನೀನು ಡೈಲಾಗ್ ನೋಡ್ಕೊ, ಗೀತಾ ನೀಪ ರೆಡಿ ಆಗ್ಬಾ. ಹಂಗೆಮ್ಮ, ಇವನೇನು ಆ್ಯಡ್ ಫಿಲಮ್ ಮಾಡ್ತಿದ್ದಾನ ಅಥವಾ ಇವರಿಬ್ಬರ ಮಧ್ಯೆ
ರಾಜಿ ಪಂಚಾಯತಿಗೆ ಮಾಡಿಸ್ತಿದ್ದಾನ? ಅವನು ಏನಾದರೂ ಮಾಡಿಸ್ಕೊಂಡು ಹಾಳಾಗಿ ಹೋಗ್ಲಿ. ಇವಳು ಇಲ್ಲೇ ಇರೋ ಥರ ನೀನು ನೋಡ್ಕೊ. ಅವಳು ಮನೆಗೂ ಹೋಗ್ಬಾರ್ದ. ಹಾಗೆ ಹುಡುಗರಿಗೆ ಹೇಳಿ ಆದಷ್ಟು ಬೇಗ ಡ್ಯಾನಿಯಲ್ನ ಹುಡ್ಕೋದಕ್ಕೆ ಹೇಳು. ಏನೋ ಮುಖ್ಯವಾದ ವಿಚಾರ ಇದೆ ಅಂತ ನನಗೆ ಹೇಳ್ದೆ, ಆದ್ರೆ ನನ್ನ ಮಗಳು ನೋಡಿದಾಗ ಅದ್ರಲ್ಲಿ ಬರೀ ಹಾಡಿತ್ತಂತೆ. ಆಂಟಿ ಒಳಗೆ ಬರ್ಬೋದಾ? ಬಪ್ಪ ಥ್ಯಾಂಕ್ಸ್ ಆಂಟಿ. ಆಂಟಿ ಗೀತಾ ಅವರಲ್ಲಿ ಅವ್ರನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕು, ಮಾತಾಡಬೇಕು. ಅವಳು ಮನೇಲಿ ಇಲ್ವಲ್ಲಪ್ಪ, ನಮ್ಮ ಬೀಗರು ಸೂರ್ಯಪ್ರಕಾಶ್ ಅವ್ರ ಮನೆಗೆ ಹೋಗಿದ್ದಾಳೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳೆ ಅನ್ಸುತ್ತೆ. ಅವತ್ ನೀನು ಗಡಿಬಿಡಿನಲ್ಲಿ ಹೊರಟೋಗ್ಬಿಟ್ಟೆ, ಕೂತ್ಕೊ, ಕಾಫಿ ಕೊಡ್ತೀನಿ, ಅವಳು ಬಂದ್ಮೇಲೆ ಮಾತಾಡ್ಕೊಂಡು ಹೋಗು. ಆಂಟಿ ಏನು ಅನ್ಕೊಬೇಡಿ, ಪ್ಲೀಸ್ ಡೋರ್ ಕ್ಲೋಸ್ ಮಾಡ್ತೀರಾ? ಪ್ಲೀಸ್ ಆಂಟಿ ತಪ್ಪು ತಿಳ್ಕೊಂಬಿಡಿ, ಇಲ್ಲಾಂದ್ರೆ ರೂಮಲ್ಲಿ ಒಂದು ಕಡೆ ಇರ್ತೀನಿ. ಯಾಕಪ್ಪ, ಏನಾಯ್ತು? ನಾನು ಒಂಚೂರು ಪ್ರಾಬ್ಲಮ್ ಅಲ್ಲಿದ್ದೀನಿ, ಅದು ನಿಮ್ಗೆ ಹೇಳೋಕ್ಕಾಗಲ್ಲ, ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಪ್ಲೀಸ್ ಆಂಟಿ ನಾನು ಒಂದು ಕಡೆ ಇರ್ತೀನಿ. ಪ್ಲೀಸ್ ಆಂಟಿ. ಸರಿನಪ್ಪ, ಆರಾಮ ಕೂತ್ಕೋ. ಅಲ್ಲೆಲ್ಲ ತುಂಬಾ ಹುಷಾರಾಗಿರ್ಬೇಕು, ಅಲ್ಲಿ ಕತ್ತಲ್ಲಿರೋ ತಾಳಿನ ಹಾಗೆ ಹೇಳ್ಕೊಂಡು ಹೋಗ್ಬಿಡ್ತಾರಂತೆ. ಮೈ ತುಂಬಾ ಶೆರಗ್ ಹುರ್ಕೊಂಡು ಜೋಪಾನವಾಗಿರ್ಬೇಕು. ಆಯ್ತಾ? ಸರಿ ಅಪ್ಪ. ಸರಿ ಜ್ಯೋತಿ, ರೆಡಿ ಆದ್ಯಾ? ಹಾ ಅಕ್ಕ. ಅಮ್ಮ ಮಗಳನ್ ಸ್ವಲ್ಪ ಹುಷಾರಾಗಿ ನೋಡ್ಕೊಳಮ್ಮ, ಆ ಊರು ಅವಳು ಗೊತ್ತಿಲ್ಲ, ಹೊಸ್ತು ಗಡಿಬಿಡಿ ಆಗ್ಬಿಡ್ತಾಳೆ. ದಯವಿಟ್ಟು ಚೆನ್ನಾಗಿ ನೋಡ್ಕೊಳಮ್ಮ ಅವಳನ್ನ. ಇಲ್ಲಿ ತನಕ ಈ ಊರು ಬಿಟ್ಟು ಅವಳು ಎಲ್ಲೂ ಹೋಗಿಲ್ಲಮ್ಮ. ಎಷ್ಟು ಬೇಡ ಅಂದ್ರು ಕೇಳ್ದೆ ಹೊರಟಿದ್ದಾಳೆ. ಏನೋ ನಿನ್ ಜೊತೆಲಿ ಇದೀಯಾ ಅಂತ ಒಂದು ಧೈರ್ಯ. ಅವಳ ಜೊತೆಗಿದ್ದು ಚೆನ್ನಾಗಿ ನೋಡ್ಕೊಳಮ್ಮ. ಅಯ್ಯೋ ನಾನ್ ಜ್ಯೋತಿ ಜೊತೆ ಹೋಗ್ತಿಲ್ಲ. ಅಯ್ಯೋ ನಿನ್ ಜೊತೆಗ್ ಹೋಗ್ತಾ ಇಲ್ವಾ? ಅವಳೊಬ್ಳೆ ಹೋಗ್ತಿರೋದು, ಏನು ತೊಂದ್ರೆ ಆಗಲ್ಲ. ಅಯ್ಯೋ ಒಬ್ಳೆ ಅಂದ್ರೆ ಹೇಗಮ್ಮ, ಅಷ್ಟು ದೂರದ ಊರಿಗೆ ಅವಳನ್ನ ಒಬ್ಳನೆ ಕಳ್ಸೋದು ಹೇಗೆ? ಎದ್ರುಕೋಬೇಡಿ, ಅಲ್ಲಿ ನಂಗೆ ಪರಿಚಯ ಇರೋರಿದ್ದಾರೆ. ಹಾಗೆ ನಮ್ಮೂರಿಂದ ನನಗೆ ಗೊತ್ತಿರೋರು ಒಂದಿಬ್ರು ಹೋಗ್ತಿದ್ದಾರೆ. ಜ್ಯೋತಿ ಅವ್ರ ಜೊತೆನೆ ಬಸ್ಸಿಗೆ ಹೋಗ್ತಾಳೆ, ಅಲ್ಲಿ ಇಳಿಸ್ಕೊಳ್ಳೋಕ್ಕೂ ಜನ ಬರ್ತಾರೆ. ಎಲ್ರಿಗೂ ಹೇಳಿದ್ದೀನಿ, ಏನು ಸಮಸ್ಯೆ ಆಗಲ್ಲ. ಆದರೂ ನೀನು ಹೋಗ್ತಿ ಅಂತ ನಾವು ಒಪ್ಕೊಂಡಿದ್ವಿ. ಅಪ್ಪ ನೀವು ಹೆದರ್ಕೋಬೇಡಿ, ನಾನು ಜೋಪಾನವಾಗಿ ಹೋಗಿ ಬರ್ತೀನಿ. ನೋಡಿ ಇವಳನ್ನ ಜೋಪಾನವಾಗಿ ನೋಡಿಕೊಂಡು ಹುಷಾರಾಗಿ ವಾಪಸ್ ಕಳಿಸ್ಕೊಡ್ತಾರೆ. ನನ್ನ ಫೋನ್ ನಂಬರು ಅಡ್ರೆಸ್ಸು ಬರ್ಕೊಟ್ಟಿದ್ದೀನಿ, ಏನಾದರೂ ಸಮಸ್ಯೆ ಆದರೆ ಒಂದು ಫೋನ್ ಮಾಡಿದ್ರೆ ಸಾಕು, ಏನು ತೊಂದರೆ ಆಗಲ್ಲ. ಜ್ಯೋತಿ ತಡ ಆಗ್ತಿದೆ ಹೊರಡು. ಅಮ್ಮ ತುಂಬ ಹುಷಾರಾಗಿರ್ಬೇಕು ನೀನು, ನಿನ್ನನ್ನು ಒಂದಿನ ನಾವು ಬಿಟ್ಟಿಲ್ಲೇ ಇಲ್ವಲ್ಲಮ್ಮ. ನಿನ್ನನ್ನು ಕಳಿಸ್ಕೊಡೋದಕ್ಕೆ ಸಂಕಟ ಆಗ್ತಾ ಇದೆ ಮಗಳೇ. ಅಪ್ಪ ಅಮ್ಮ ನೀವು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನೀವು ಜೋಪಾನವಾಗಿರಿ. ವಿಜಿ ನಿನ್ನ ಕಾಫಿ ಹಾಕೊಂಡು ಎಕ್ಸಿಟ್ ಆಗೋದ್ರಿಂದ ಸೀನು. ಓಕೆ ರೆಡಿನಾ? ಕ್ಯಾಮ್ರಾ ರೋಲ್. ರೋಲಿಂಗ್ ಸರ್. ಆಕ್ಷನ್.
ಓಕೆ ವಿಜಯ್, ಅಲ್ಲಿ ಬಾ, ಎಲ್ಲ ಅಲ್ಲಿ ಬಂದ್ಬಿಡಿ. ಓಕೆ ಆ ಗೀತಾ, ಆ ವಿಜಿ, ನೀನೀಗ ಗೀತಾ ಹತ್ರ ಬರ್ತೀಯ, ಕಾಫಿ ಪ್ರೀತಿಯಿಂದ ಕೊಡ್ತೀಯ, ನಿನ್ ಬುಕ್ ಓತ ಕೂರ್ತೀಯಮ್ಮ, ಇಷ್ಟೇ ಸೀನ್. ಓಕೆ ಎಲ್ಲ ರೆಡಿ ಮಾಡ್ಸ, ಹೇಳ್ಕೊಟ್ಬಿಡ. ಓಕೆನಾ? ಆ ಕ್ಯಾಮ್ರಾ ರೋಲ್, ಆಕ್ಷನ್. ಗೀತಾ ಮಂಗಳೂರಿನ ಹೇಗ್ ಸರಿಸ್ತಾ ಇದ್ದಾನೆ, ನಿಜವಾದ ಪ್ರೀತಿ ಇದ್ರೆ ಮಾತ್ರ ಹೀಗ್ ಮಾಡಕ್ ಸಾಧ್ಯ. ಕಾಫಿ. ಥ್ಯಾಂಕ್ ಯು. ಸಕ್ಕರೆನೆ ಇಲ್ಲ. ಹೌದಾ, ಕುಡಿ. ಆಹಾ, ಸ್ವೀಟ್ ಆಗಿದೆ. ಸ್ವೀಟ್ ಆಗಿದ್ಯಾ? ಅದೇ ಸ್ವೀಟ್ ಆಯ್ತು. ನೀನ್ ತುಟಿಸಿ ಹೋಗ್ತಲ್ಲ, ಸ್ವೀಟ್ ಆಗು. ಮೇಡಮ್. ಸರ್, ನಾ ಪ್ರೀತಿಯಿಂದ ಹಂಗ್ ಮಾಡ್ಬೇಕು ಮೇಡಮ್. ಸೂಪರ್ ಸೂಪರ್. ಗೀತಾ, ಈಗ ನೀನ್ ಲಾಸ್ಟ್ ಡೈಲಾಗ್. ಏ ಡೈಲಾಗ್ ಕೊಡು, ರೆಡಿನಾ? ರೆಡಿ ಆಗಿ. ಓಕೆ, ಬೇಗ ಬೇಗ. ಮೇಡಮ್, ಡೈಲಿ ಹೀಗೆ ಕಾಫಿ ಮಾಡ್ಕೊಡ್ಬೇಕು ಅಂತ ಹೇಳ್ಬೇಕು. ಆಕ್ಷನ್. ನಂಗೆ ಡೈಲಿ ಇದೇ ರೀತಿ ಕಾಫಿ ಮಾಡ್ಕೊಡ್ತೀಯಾ? ನೀನ್ ಕೇಳಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಗೀತಾ. ಕಟ್ 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 ಕಟ್. ಏನ ಹೇಳ್ತಾ ಇದ್ಯಾ? ಡೈಲಾಗ್ ಅದಲ್ಲ ಮಣಿ, ಡೈಲಾಗ್ ಕರೆಕ್ಟ್ ಹೇಳ್ಕೊಡ. ಸರ್, ನೀನು ಇದೇ ತರ ಸಿಪ್ ಮಾಡ್ತೀಯ ಅಂತಂದ್ರೆ ಡೈಲಿ ಕಾಫಿ ಮಾಡ್ತೀನಿ ಅಂತ. ಓಕೆ, ಸಾರಿ. ಓಕೆ, ರೆಡಿ ರೆಡಿ ರಾ. ಲವ್ ಮಗ, ನಮ್ಮ ಹುಡುಗ ನಿಧಾನ ಟ್ರಕ್ ಬರ್ತಿದ್ದೆ ಅನ್ಕಣೋ. ಹೌದೌದು. ಏನ್ ನಗ್ತಿದ್ಯಾ? ನನಗ್ ಗೊತ್ತು, ಇದೆಲ್ಲ ನಿಂದೆ ಸೆಟಪ್ ಅಂತ. ನನ್ನ ಮಗನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೋಸ್ಕರ ಈ ಶೂಟ್ ಎಲ್ಲ ನೀನೆ ಅರೇಂಜ್ ಮಾಡಿಸಿದ್ಯಾ? ಇಂಥ ಸಿಲ್ಲಿ ಕಾನ್ಸೆಪ್ಟ್ನೆಲ್ಲ ಇಟ್ಟು ಅವನಿಗೆ ಹಳೇದನ್ನೆಲ್ಲ ನೆನಪು ಮಾಡಿ ಮತ್ತೆ ನಿನ್ನ ಬಲೆಯಲ್ಲಿ ಬೀಳಿಸ್ಕೊಳ್ಬೇಕು ಅಂತಿದ್ಯಾ? ನಗು ಬರ್ತಾ ಇದೆ ಅತ್ತೆ, ನಿಮ್ಮ ಇಮ್ಯಾಜಿನೇಷನ್ ನೋಡ್ತಿದ್ರೆ. ನೋಡಿ ಅತ್ತೆ, ನೀವು ಮಾಡಿರೋ ಡ್ಯಾಮೇಜ್ಗೆ ನಾನಿನ್ನೂ ರಿಪೇರಿ ಮಾಡೋ ಕೆಲಸಕ್ಕೆ ಕೈ ಹಾಕಿಲ್ಲ. ನೀವು ಹುಟ್ಟಿಸಿರೋ ಮನಸ್ತಾಪದ ರೋಗಕ್ಕೆ ನಾನಿನ್ನೂ ಮದ್ದರ್ದಿಲ್ಲ. ಒಂದು ತಿಳ್ಕೊಳ್ಳಿ ಅತ್ತೆ,
ಅವತ್ ನಾನೇನೂ ಮಾಡ್ದೇನೆ ವಿಜಿನನ್ನ ಮಾರ್ಕೆಟಲ್ಲಿ ಕಾಪಾಡ್ದ. ಇವತ್ತು ಶೂಟಿಂಗು ಆ್ಯಕ್ಟಿಂಗು ಏನೂ ಗೊತ್ತಿಲ್ಲ, ಅದರ ಹೆಸರಲ್ಲಿ ವಿಜಿ ನನಗೆ ಹತ್ತಿರ ಆಗ್ತಾ ಇದ್ದಾನೆ. ಇದು ನನ್ನ ಪ್ರೀತಿಗಿರೋ ಪವರು. ನನ್ನ ಪ್ರೀತಿ ಪವರ್ ಇರೋದಕ್ಕೆ ವಿಜಿನನ್ನ ತಗೊಂಡಿದ ತಕ್ಷಣ ನೀವು ಹೊಟ್ಟೆ ಉರ್ಕೊಂಡು ಅಲ್ಲಿಂದ ಎದ್ದೋಗಿದ್ದು ಅಲ್ವಾ ಅತ್ತೆ? ಏಯ್, ಜಾಸ್ತಿ ಮಾತಾಡ್ತಾ ಇದೆಯಾ? ನೋಡಿ ಅತ್ತೆ, ನಾನು ಮನ್ಸು ಮಾಡಿದ್ರೆ ವಿಜಿನ ನನ್ನವನಾಗಿ ಮಾಡ್ಕೊಳ್ಳೋದು ನನಗೇನು ದೊಡ್ಡ ವಿಷಯ ಅಲ್ಲ. ಆದರೆ ಅವನಿಗೆ ಸತ್ಯ ತಿಳಿಲಿ ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ಏನಾದರೂ ಆಗಲಿ ಅತ್ತೆ, ಕೊನೆಗೆ ವಿಜಿ ನನ್ನ ಗಂಡನೇ, ನಾನು ಈ ಮನೆ ಸೊಸೆನೇ. ಈ ಸತ್ಯನಂತೂ ಯಾರೂ ಬದಲಾಯಿಸೋಕ್ಕಾಗಲ್ಲ. ಇನ್ನೊಂದು ವಿಷಯ ಅತ್ತೆ, ನಾನು ಈ ಶೂಟ್ ಕೊಪ್ಕೊಂಡಿದ್ದು ಯೋಗಿ ಬ್ರೋಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಸಾಕು ಸುಮ್ಮನೆ ಇರೆ. ಈ ಮನೆ ಯಜಮಾನನೇ ಕೊಂದು ಇದೇ ಮನೆ ಸೊಸೆ ಆಗ್ತೀನಿ ಅಂತ ಇನ್ನೂ ಕನ್ಸು ಕಾಣ್ತಿದೆಯಲ್ಲ, ಎಂಥ ಚೀಪ್ ಕ್ಯಾರೆಕ್ಟರ್ ನಿಂದು. ಇಲ್ಲೇ ಒಂದು ಕೊಲೆ ಮಾಡಿ ಇಲ್ಲೇ ಆರಾಮಾಗಿ ಬಂದು ಓಡಾಡ್ತಿದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅತ್ತೆ, ನಿಮಗೇನಾದರೂ ಮರವಿನ ಕಾಯಿಲೆ ಇದೆಯಾ? ಇದ್ರೂ ಇರ್ಬೋದು, ಯಾಕಂದರೆ ಯಾವಾಗಲೂ ಏನಾದರೂ ಕಿತಾಪತಿ ಕೆಲಸ ಮಾಡ್ತಾನೆ ಇರ್ತೀರಲ್ವಾ. ಪಾಪ, ನಿಮ್ಮ ತಲೆಗಂತೂ ರೆಸ್ಟೇ ಇಲ್ಲ. ಅದಕ್ಕೆ ನಿಮ್ಮ ತಲೆ ಮೊದಲಿನ ಥರ ಕೆಲಸನೇ ಮಾಡ್ತಿಲ್ಲ ಅಲ್ವಾ ಅತ್ತೆ? ನಿಜ ಅತ್ತೆ, ಇಲ್ಲ ಅಂದಿದ್ರೆ ನೀವು ಹೀಗೆಲ್ಲ ಮಾತಾಡ್ತಿರ್ಲಿಲ್ಲ. ಇವತ್ತು ನನ್ನ ಈ ಮನೆಗೆ ಬರೋ ಹಾಗೆ ಮಾಡಿದ್ದು ನೀವೇ ಅಲ್ವಾ ಅತ್ತೆ? ಯಾಕತ್ತೆ, ನಿಮಗೆ ಮರ್ತೋಯ್ತಾ? ನೀವೇ ತಾನೇ ನನ್ನ ಫೋನ್ ಮಾಡಿ ಕರೆದಿದ್ದು, ಇಲ್ಲ ಅಂದಿದ್ರೆ ನಾನು ಬರ್ತಿದ್ನ? ಅತ್ತೆ, ಯಾವುದಕ್ಕೂ ನೀವು ಮೊದಲು ಹಾಸ್ಪಿಟಲ್ಗೆ ಹೋಗಿ ಬನ್ನಿ, ಯಾಕಂದ್ರೆ ಮುಂದೆ ತುಂಬ ನೋಡೋದಿದೆ. ನಿಮ್ಮ ತಲೆ ಈಗಲೇ ಕೆಲಸ ಮಾಡೋ ನಿಲ್ಲಿಸ್ಬಿಟ್ರೆ ಮುಂದೆ ತುಂಬ ಕಷ್ಟ ಆಗುತ್ತೆ ಅತ್ತೆ. ನನ್ನ ಶಾರ್ಟ್ ರೆಡಿ ಇದೆ ಅತ್ತೆ, ನಾನು ಬರಲಾ? ಇಷ್ಟೊತ್ತವ್ರು ಗೀತಾ ಅವ್ರು ಬಂದಿಲ್ಲ, ಅವ್ರು ಬರೋದು ಲೇಟ್ ಆಗುತ್ತಾ? ಇಷ್ಟೊತ್ತಿಗೆಲ್ಲ ಬರ್ತೀನಿ ಅಂತ ಹೇಳಿದ್ಲು, ನನಗೂ ಗೊತ್ತಾಗ್ತಿಲ್ಲಪ್ಪ. ಆಂಟಿ, ಗೀತಾ ಅವ್ರಿಗೆ ಫೋನ್ ಮಾಡಿ ನಾನು ಬಂದಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ ಪ್ಲೀಸ್? ಸರಿ ಇರು. ಆಂಟಿ, ನಾನು ಬಂದಿರೋದು ಬರೀ ಗೀತಾ ಅವ್ರಿಗೆ ಮಾತ್ರ ಗೊತ್ತಾಗಬೇಕು, ಬೇರೆ ಯಾರ ಹತ್ರನೂ ಹೇಳಬೇಡಿ ಪ್ಲೀಸ್. ಸರಿ. ಇವಳೊಬ್ಳು ರಿಸೀವೇ ಮಾಡ್ತಿಲ್ಲ. ಇರು, ಇನ್ನೊಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಮಾಡ್ತೀನಿ. ಇಷ್ಟೊತ್ತವರೆಗೂ ರಿಂಗ್ ಆಗ್ತಿತ್ತು, ಈಗ ಯಾಕೋ ಸ್ವಿಚ್ ಆಫ್ ಅಂತ ಬರ್ತಿದೆ. ಬ್ಯಾಟ್ರಿ ಲೋ ಇತ್ತು ಅನ್ಸುತ್ತೆ. ಆಂಟಿ, ಅವ್ರ ಫ್ರೆಂಡ್ ಯಾರು ಜೊತೆಗಿದ್ರೆ ಅವ್ರಿಗೆ ಕಾಲ್ ಮಾಡಿ ಗೀತಾ ಅವ್ರ ಜೊತೆ ಮಾತಾಡೋಕ್ಕಾಗುತ್ತಾ? ಎಲ್ಲರೂ ಅಲ್ಲೇ ಇರ್ತಾರೆ, ಇರು. ಏನಿದು,
ಯಾರು ರಿಸೀವ್ ಮಾಡ್ತಿಲ್ವಲ್ಲ? ನಾನು ಸುಶೀಲಾ ಮಾತಾಡ್ತಿರೋದು. ನನ್ನ ಮಗಳು ಗೀತಾ ಅಲ್ಲೇ ಇದ್ದಾಳೆ. ನಾ ಫೋನ್ ಮಾಡಿದೆ, ರಿಸೀವ್ ಮಾಡ್ತಿಲ್ಲ. ಗೀತಾ ಅಲ್ಲಿದ್ರೆ ಒಂಚೂರು ಫೋನ್ ಕೊಡಿ. ಹಲೋ, ನಮಸ್ತೆ ನಮಸ್ತೆ, ಹೆಂಗಿದ್ದೀರಾ? ಇದು ನೀವು ವಿಷಯ ಏನು ಅಂತ ನಂಗೆ ಹೇಳಿ, ನಾನು ಹೋಗಿ ಗೀತಂಗೆ ಹೇಳ್ತೀನಿ. ಇಲ್ಲ, ನಾನು ಗೀತನ ಹತ್ರನೇ ಮಾತಾಡಬೇಕಾಗಿತ್ತು. ದಯವಿಟ್ಟು ಅಲ್ಲಿದ್ದರೆ ಫೋನ್ ಕೊಡಿ.